ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ವಾ? ಸರಿಯಾಗಿ ನೋಡು, ಮಾಡಿ ಮೇಲೆ ಅಲ್ಲೇ ಎಲ್ಲೋ ಇರ್ತಾಳೆ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಏನ್ ವಿಕ್ರಮ್ ಇದು? ಆ ಹುಡುಗಿ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಇದ್ದಕ್ಕಿದ್ದಾಗಿ ಮನೆ ಬಿಟ್ಟು ಹೊರಟೋಗ್ತಾಳೆ. ಯಾರಿಗೊಂದು ಮಾತು ಹೇಳದೆ ಕೇಳಿದೆ. ಅವಳಿಗೆ ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನೀವು ಕೊಟ್ಟ ಸಲಿಗೆ ಜಾಸ್ತಿ ಆಯ್ತು, ಅದಕ್ಕೆ ಹೀಗೆ ಆಡ್ತಿದ್ದಾಳೆ. ಚಿಕ್ಕಪ್ಪ, ಅವಳ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾಳೆ, ಅದಕ್ಕೆ ಎಲ್ಲೇ ಎಲ್ಲೋ ಹೋಗಿರ್ತಾಳೆ. ಬರ್ತಾಳೆ, ನೀವು ಬೇಸರ ಮಾಡ್ಕೋಬೇಡಿ. ಕರಣ್, ಏನಪ್ಪ ಕರೆದಿದ್ದು? ಹೊಸ ಟೆಂಡರ್ಗೆ ಕೋಟ್ ರೆಡಿ ಮಾಡೋದಕ್ಕೆ ಹೇಳಿದ್ನಲ್ಲ, ಮಾಡಿದ್ಯಾ? ಇಲ್ಲಪ್ಪ, ಅದು ಪ್ರತಿ ವರ್ಷ ನಮಗೆ ಸಿಗ್ತಾ ಇಲ್ವಲ್ಲ, ಅದಕ್ಕೆ ಈ ವರ್ಷನೂ ನಮಗೆ ಸಿಗಲ್ಲ ಅಂತ ನಾನು ಕೋಟ್ ಮಾಡಕ್ಕೆ ಹೋಗಿ. ನನಗನ್ಸುತ್ತೆ ಅದ್ರ ಮೇಲೆ ನಾಸೆನ ಬಿಟ್ಬಿಡೋದು ಒಳ್ಳೇದು ಅಂತ. ಇಲ್ಲ, ಈ ಸಾರಿ ಆ ಟೆಂಡರ್ ನಮ್ಮ ಕೈ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಟೆಂಡರ್ ನಮಗೆ ಆಗೋದು, ನಾವು ಬಿಡ್ ಮಾಡಲೇಬೇಕು. ಯಾವುದು? ಶರ್ಮಾ ಕನ್ಸ್ಟ್ರಕ್ಷನ್ನ? ಹೌದಮ್ಮ, ಅದೇ ಈ ಸಾರಿ ನಮ್ಮ ಕಡೆ ಆಗುತ್ತೆ ಅಂತ ಹೇಳ್ತಾ ಇರೋದು. ಅದು ಯಾವಾಗಲೂ ನಿಮ್ಮಿಂದ ಕೈ ತಪ್ಪು ಹೋಗ್ತಾ ಇರುತ್ತೆ ಅಂತ ರುದ್ರ ಹೇಳ್ತಿದ್ದ. ಆ ತಪ್ಪು ಹೋದಾಗೆಲ್ಲ ನಿನ್ನ ಮನಸ್ಸಿಗೆ ತುಂಬ ಬೇಸರ ಮಾಡ್ಕೊತೀಯಂತೆ, ಮತ್ತೆ ಅದಕ್ಕೆ ಕೈ ಹಾಕ್ಬೇಕಾ ಹೇಳು? ಪ್ರತಿದಿನ ಭಾನುವಾರ ಆಗಿರಲ್ಲ ಅಲ್ವಾ ಅಮ್ಮ, ಈ ಸಾರಿ ನಾವು ಅವ್ರಿಗೆ ಸಿಗುತ್ತೆ ಅಂತ ಹೇಗೆ ಹೇಳ್ತೀರಾ? ನೋಡ್ತಾ ಇರಿ, ಈ ಸಾರಿ ಆ ಟೆಂಡರ್ ನನಗೆ ಸಿಗುತ್ತೆ.